ದೋಸ್ತಿಗಳಿಗೆ ಮತ್ತೆ ಸಂದೇಶ ರವಾನಿಸಿದ್ದಾರೆ ಸ್ವಾಭಿಮಾನಿ ಗೌಡ್ತಿ. ಲೋಕಸಭೆಗೆ ನನ್ನ ಸ್ಪರ್ಧೆ ಖಚಿತ ಅಂತ ಸಂಸದೆ ಸುಮಲತಾ ಅಂಬರೀಶ್ ಹೇಳಿದ್ದಾರೆ. ಜೆಡಿಎಸ್ಗೆ ಮಂಡ್ಯ ಬಿಟ್ಟುಕೊಡುವ ಬಗ್ಗೆ ಮೊದಲಿನಿಂದ ವಿಚಾರವಾಗಿ ಸಂಸದೆ ಸುಮಲತಾ ಅಂಬರೀಶ್ ಅವರು ಒಪ್ಪಿಗೆ ಕೊಟ್ಟಿರಲಿಲ್ಲ. ಆದರೆ ಬಿಜೆಪಿಗೆ ಮಂಡ್ಯ ಕ್ಷೇತ್ರ ಸಿಗುವ ಬಗ್ಗೆ ಅವರಿಗೆ ಒಂದೆಲ್ಲೋ ಒಂದ್ ಕಡೆ ಕಾನ್ಫಿಡೆನ್ಸ್ ಇತ್ತು. ನಾನು ನನ್ನ ಲೋಕಸಭಾ ಟಿಕೆಟ್ಗಾಗಿ ಹೋರಾಟ ಮಾಡ್ತಿಲ್ಲ, ನನ್ನ ಹೋರಾಟ ಮಂಡ್ಯಕ್ಕಾಗಿ ಅಂತ ಮಂಡ್ಯದಲ್ಲಿ ಬಿಜೆಪಿಯನ್ನು ಸಂಘಟಿಸಲು ಇದೀಗ ಮುಂದಾಗಿದ್ದಾರೆ. ನನಗೆ ಟಿಕೆಟ್ ಪಡೆಯುವ ಉದ್ದೇಶ ಇದ್ದಿದ್ರೆ ಎಲ್ಲಾದರೂ ಅವಕಾಶ ಸಿಗ್ತಾಯ್ತು ಅಂತ ಹೇಳಿದ್ದಾರೆ. ಜೆಡಿಎಸ್ ನಾಯಕರು ಏನಾದರೂ ಹೇಳಬಹುದು, ಆದರೆ ಅಧಿಕೃತವಾಗಬೇಕು ಅಂತ ಹೇಳಿದ್ದಾರೆ. ಮಂಡ್ಯದಲ್ಲಿ ಸಂಸದೆ ಸುಮಲತಾ ಅಂಬರೀಶ್ ಹೇಳಿಕೆ ನೀಡಿದ್ದಾರೆ. ನೋಡಿ, ನಾನು ಒಂದು ವಿಷಯ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ನನಗೆ ಒಂದು ಟಿಕೆಟ್ ಬೇಕು ಅಂತ ನನ್ನ ಹೋರಾಟ ಅಲ್ಲ. ನನಗೆ ಒಂದು ಟಿಕೆಟ್ ಬೇಕು ಅಂದರೆ ನನಗೆ ಹಲವಾರು ಆಪ್ಷನ್ಸು ಇದೆ ನನ್ನ ಮುಂದೆ. ಎಲ್ಲಿನಾದರೂ ನಿಂತ್ಕೋಬೇಕು, ಯಾವುದಾದ್ರೂ ಒಂದು ಕಡೆ ನಾನು ಟ್ರೈ ಮಾಡಿ ಒಂದು ಟಿಕೆಟ್ ತಗೊಳ್ಳೇಬೇಕು ಅಂದರೆ ಅದಷ್ಟು ಕಷ್ಟವಾದ ವಿಷಯ ಏನಲ್ಲ. ನನ್ನ ಹೋರಾಟ ಮಂಡ್ಯಗೋಸ್ಕರ, ಮಂಡ್ಯವನ್ನು ಉಳಿಸ್ಕೋಬೇಕು, ಬಿಜೆಪಿ ಮಂಡ್ಯದಲ್ಲಿ ಒಂದು ಪಕ್ಷವನ್ನು ಇಲ್ಲಿ ನಾವು ಬಿಲ್ಡ್ ಮಾಡ್ಕೊಂಡು. ಓಕೆ, ಎಲ್ಲಾದ್ರ ಬಗ್ಗೆ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರವಿ. ರವಿ, ಈಗ ಎಲ್ಲೋ ಒಂದ್ ಕಡೆ ಸುಮಲತಾ ಅಂಬರೀಶ್ಗೆ ಒಂದಷ್ಟು ಅಸಮಾಧಾನ ಇದ್ದೇ ಇರುತ್ತೆ, ಆದ್ರೆ ಈಗ ಅವರ ಮುಂದಿನ ನಡೆ ಏನು? ಮಂಡ್ಯದಿಂದನೇ ಸ್ಪರ್ಧೆ ಮಾಡ್ತಾರಾ ಅಥವಾ ಬೇರೆ ಎಲ್ಲಾದ್ರೂ ಸ್ಪರ್ಧೆ ಮಾಡ್ತಾರಾ? ಏನು ದಿವ್ಯಾ, ಏನು ಆರಂಭದಿಂದನೂ ಸಂಸದೆ ಸುಮಲತಾ ಅವರು ಎಲ್ಲೋ ಒಂದ್ ಕಡೆ ತಾವು ಹೇಳಿದಾಗೆ ಪರೋಕ್ಷವಾಗಿ ಅಸಮಾಧಾನವನ್ನ ಹೊರ ಹಾಕ್ತಾನೆ ಬರ್ತಾ ಇದ್ದಾರೆ. ಅಂದ್ರೆ ಅಂತಿಮ ಕ್ಷಣದವರೆಗೂ ಬಿಜೆಪಿ ವರಿಷ್ಠರ ಮೇಲೆ ಕೈ ತೋರಿಸ್ತಾ ಇದ್ದಾರೆ. ಅಂದ್ರೆ ಇಲ್ಲಿವರೆಗೂ ಅಂತಿಮ ಆಗಿಲ್ಲ, ಅಧಿಕೃತವಾಗಿ ಬಂದ ನಂತರ ನಾನು ನಿರ್ಧಾರ ಮಾಡ್ತೀನಿ ಅಂತಕ್ಕಂಥದ್ದನ್ನ ಮೊದಲಿಂದನೂ ಹೇಳ್ತಾನೆ ಬಂದಿದ್ದಾರೆ. ಅದಕ್ಕೆ ಪೂರಕವಾಗಿ ಇವತ್ತು ಕೂಡ ಒಂದಷ್ಟು ಮಾತನಾಡಿದ್ದಾರೆ. ಈ ಸಂಬಂಧವಾಗಿ ನಾನು ಈಗಾಗಲೇ 100 ಸಾರಿ ಹೇಳಿದ್ದೀನಿ, ನಾನು ಮಂಡ್ಯದಿಂದನೇ ಸ್ಪರ್ಧೆ ಮಾಡ್ತೀನಿ ಅಂತಕ್ಕಂಥದ್ದನ್ನ ಖಚಿತಪಡಿಸಿದ್ದಾರೆ. ಆದ್ರೆ ಏನು ಅಂದ್ರೆ ನಾನು ಸ್ಪರ್ಧೆ ಮಾಡ್ತೀನಿ ಚುನಾವಣೆಗೆ ಅಂತಾನೆ ಹೇಳಿದ್ದಾರೆ. ಆದ್ರೆ ಮಂಡ್ಯದಿಂದನ ಅಂತಕ್ಕಂಥದ್ದು ಪ್ರಶ್ನೆ ಬಂದಾಗ ಅವರು ನಕ್ಕೊಂಡು ಇಷ್ಟಕ್ಕೆ ನಿಲ್ಸೋಣ ಅಂತ ಹೇಳಿ ಮುಂದೆ ಹೋದ್ರು. ಅಂದ್ರೆ ಅವರು ಒಂದು ಆಪ್ಷನ್ ಅಂತೂ ಇಟ್ಕೊಂಡಿದ್ದಾರೆ, ಅಂತಿಮ ಕ್ಷಣದವರೆಗೂ ಬಿಜೆಪಿಯಿಂದ ಟಿಕೆಟ್ಗಾಗಿ ಹೋರಾಟವನ್ನ ಮಾಡೋದು. ಆದ್ರೆ ಅಲ್ಲಿ ಕೈ ತಪ್ಪಂತ ಸಂದರ್ಭದಲ್ಲಿ ತಮ್ಮ ಆಪ್ತರ ಜೊತೆ ಸಮಾಲೋಚನೆ ನಡೆಸಿ ಕಳೆದ ಬಾರಿಯಂತೆ ಪಕ್ಷೇತರವಾಗಿ ಚುನಾವಣೆಗೆ ಕಂಟೆಸ್ಟ್ ಮಾಡ್ತಕ್ಕಂತ ಎಲ್ಲಾ ಸಿದ್ಧತೆಯನ್ನ ಅವರು ತೆರೆಮರೆಯಲ್ಲೇ ಮಾಡ್ಕೋತಾ ಇದ್ದಾರೆ ಅಂತಕ್ಕಂಥದ್ದು ಈ ಮಾತಿನಲ್ಲಿ ಸ್ಪಷ್ಟವಾಗಿ ಹೇಳ್ಬೋದಾಗಿದೆ. ಅಂದ್ರೆ ನಿನ್ನೆನೂ ಕೂಡ ಜೆಡಿಎಸ್ ನವರು ಭೇಟಿ ಮಾಡಿ ಮಾತುಕತೆ ಆಡಿದ್ದಾರೆ. ಆ ಟೈಮ್ನಲ್ಲಿ ಮಂಡ್ಯ ಸೇರಿದಂತೆ 3 ಟಿಕೆಟ್ ನಮ್ಗೆ ಬಿಟ್ಕೊಡ್ತಾರೆ ಅಂತಾನೆ ಹೇಳಿದಾರಲ್ಲ ಅಂತ ಪ್ರಶ್ನೆ ಬಂದಾಗ ಅವರು ಅವ್ರ ಪಕ್ಷದ ಪರವಾಗಿ ಮಾತಾಡ್ಲೇಬೇಕು. ಹೀಗಾಗಿ ಎಲ್ಲವನ್ನೂ ನಿರ್ಧಾರ ಮಾಡೋರು ಅಥವಾ ಏನು ಡಿಸೈಡ್ ಮಾಡ್ತಕ್ಕಂಥವ್ರು ಬಿಜೆಪಿ ವರಿಷ್ಠರು. ನನಗೆ ವರಿಷ್ಠರ ಮೇಲೆ ಅಂತಿಮ ಕ್ಷಣದವರೆಗೂ ಈಗಲೂ ಕೂಡ ವಿಶ್ವಾಸ ಇದೆ. ಹೀಗಾಗಿ ಆ ನಿರ್ಧಾರ ಬರಲಿ, ಆ ನಂತರ ನಾವು ನಿರ್ಧಾರ ಮಾಡ್ತೀವಿ. ಅಂದ್ರೆ ನನ್ನ ನಿರ್ಧಾರ ಏನು ಅಂತದನ್ನ ಸ್ಪಷ್ಟಪಡಿಸ್ತೀನಿ ಅಂತಕ್ಕಂಥದ್ದನ್ನ ಹೇಳಿದ್ದಾರೆ. ಆದ್ರೆ ಚುನಾವಣೆಯಲ್ಲಿ ನನ್ನ ಹೋರಾಟ ಇರ್ತಕ್ಕಂಥದ್ದು ಮಂಡ್ಯಕ್ಕಾಗಿ ಮಾತ್ರ ಅಂತ ಹೇಳಿದ್ದಾರೆ. ಪ್ರತಿ ಸಂದರ್ಭದಲ್ಲೂ ಅವರು ಬಂದಂತ ಟೈಮ್ನಲ್ಲಿ ಮಂಡ್ಯ, ಮಂಡ್ಯದ ಬಗ್ಗೆ, ಮಂಡ್ಯ ಮಣ್ಣಿನ ಬಗ್ಗೆ ಈ ಥರದ್ನೇ ಮಾತಾಡ್ಕೊಂಡು ಬಂದಿದ್ದಾರೆ. ಅಂದ್ರೆ ಅವರು ಮಂಡ್ಯ ಬಿಟ್ಟು ಬೇರೆ ಎಲ್ಲೋ ಕಡೆ ಸ್ಪರ್ಧೆ ಮಾಡ್ಲಿಕ್ಕೆ ಅವ್ರಿಗೆ ಇಷ್ಟ ಇದ್ದಂತಿಲ್ಲ. ಹೀಗಾಗಿ ಬಹುತೇಕ ಮಂಡ್ಯದಿಂದನೇ ಸ್ಪರ್ಧೆ ಮಾಡ್ತಕ್ಕಂತ ಎಲ್ಲಾ ಸಿದ್ಧತೆಗಳು ಅಥವಾ ಸಾಧ್ಯತೆಗಳನ್ನು ಕೂಡ ನಾವು ತಳ್ಳಿ ಹಾಕೋಂಗಿಲ್ಲ ದಿವ್ಯಾ. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.